Hey guys, this is Deepak here. I welcome you all to Indian Kannadiga YouTube channel. Today we're gonna learn Hindi using Kannada. I'm gonna take a example of how the interview is gonna happen. So not to forget, hit the like, share and subscribe button, and not to forget to hit the bell icon so that you can get the notification of new videos. Don't miss the description part in the link. You will find all the useful playlists there. It will be very useful for you. ಬನ್ನಿ ನಾವು ಇವತ್ತು ಕನ್ನಡವನ್ನು ಬಳಸ್ಕೊಂಡು ಹಿಂದಿಯಲ್ಲಿ ಇಂಟರ್ವ್ಯೂ ಆದರೆ ಹೇಗೆ ಮಾತಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಸೊ ನೀವು ಹೋಗೋದಾಗ ಏನು ಕೇಳ್ತೀರಾ? ಹಲೋ ಸರ್, ಗುಡ್ ಮಾರ್ನಿಂಗ್, ನಾನು ಒಳಗೆ ಬರಬಹುದೇ? ಕ್ಯಾಮ್ ಐ ಅಂದರ್ ಆಸಕ್ತ ಹ್ಞೂ. ನಾನು ಒಳಗೆ ಬರಬಹುದೇ? ಒಳಗೆ ಅಂದರ್ ಬರಬಹುದೇ ಆಸಕ್ತ ಹ್ಞೂ. ಕ್ಯಾಮ್ ಐ ಅಂದ್ರೆ ಒಳಗೆ ಬರಬಹುದೇ ಅಂತ ಅವ್ರನ್ನ ಕೇಳ್ತಾ ಇದ್ದೀರಾ ನೀವು. ಕ್ಯಾಮ್ ಐ ಅಂದರ್ ಆಸಕ್ತ ಹ್ಞೂ, ನಾನು ಒಳಗೆ ಬರಬಹುದೇ? ಮೇ ನಾನು ಒಳಗೆ ಅಂದರ್ ಆಸಕ್ತ ಹ್ಞೂ ಕ್ಯಾ ಬರಬಹುದೇ? ಆಸಕ್ತ ಹ್ಞೂ ಕ್ಯಾ ಬರಬಹುದೇ? ನಾನು ಮೇ ಒಳಗೆ, ಓಕೆ, ಇಟ್ಸ್ ನಾಟ್ ದೀರ್ಘ ಸ್ವರ ಒಳಗೆ, ಇಟ್ಸ್ ಒಳಗೆ. ಓಕೆ, ಪ್ಲೀಸ್ ಮೇಕ್ ದಟ್ ಕರೆಕ್ಷನ್. ಅದೊಂದು ಟೈಪ್ ಮಾಡಬೇಕಾದ್ರೆ ಮಿಸ್ ಆಗಿದೆ, ಅದು ಒಳಗೆ ಅಲ್ಲ ಒಳಗೆ. ನಾನು ಒಳಗೆ ಬರಬಹುದೇ? ಕ್ಯಾಮ್ ಐ ಅಂದರ್ ಆಸಕ್ತ ಹ್ಞೂ. ಮೇ ನಾನು ಒಳಗೆ ಅಂದರ್ ಆಸಕ್ತ ಹ್ಞೂ ಕ್ಯಾ ಬರಬಹುದೇ? ಬನ್ನಿ ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಆವೋ ಆವೋ, ಬನ್ನಿ ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ. ಕೃಪಯಾ, ದಯವಿಟ್ಟು ಕೂತ್ಕೊಳ್ಳಿ, ಬ್ಯಾಟ್ ಜಾವು. ಬನ್ನಿ ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ. ಆವೋ ಆವೋ, ಕೃಪಯಾ, ಬ್ಯಾಟ್ ಜಾವು. ಆವೋ ಆವೋ ಅಂದರೆ ಬನ್ನಿ, ಕೃಪಯಾ, ದಯವಿಟ್ಟು ಕೂತ್ಕೊಳ್ಳಿ, ಬ್ಯಾಟ್ ಜಾವು. ಸೊ ನೀವು ಅವ್ರಿಗೇನು ಹೇಳ್ತೀರಾ? ಧನ್ಯವಾದಗಳು ಸರ್, ಧನ್ಯವಾದ ಸರ್ಜಿ. ಸರ್ಜಿ ಅಂತಲೇ ಹೇಳ್ಬೋದು, ಸರ್ ಅಂತಲೇ ಹೇಳ್ಬೋದು, ಜಿ ಅಂತ ಆ್ಯಡ್ ಮಾಡ್ಬೋದು, ದಟ್ಸ್ ಅಪ್ ಟು ಯು. ಬನ್ನಿ ಬನ್ನಿ, ಆವೋ ಓ, ದಯವಿಟ್ಟು ಕೂತ್ಕೊಳ್ಳಿ. ಕೃಪಯಾ, ಬ್ಯಾಟ್ ಜಾವು. ಧನ್ಯವಾದಗಳು ಸರ್, ಧನ್ಯವಾದ ಸರ್ಜಿ. ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ, ಅಪ್ನೇ ಬಾರೇ ಮೇ ಥೋಡಾ ಬತಾವು. ನಿಮ್ಮ ಬಗ್ಗೆ ಅಪ್ನೇ ಬಾರೇ ಮೇ, ನಿಮ್ಮ ಬಗ್ಗೆ ಅಪ್ನೇ ಬಾರೆ ಮೇ ಸ್ವಲ್ಪ ಹೇಳಿ ಥೋಡಾ ಬತಾವು. ನಿಮ್ಮ ಬಗ್ಗೆ ಅಪ್ನೇ ಬಾರೆ ಮೇ ಸ್ವಲ್ಪ ಹೇಳಿ ಥೋಡಾ ಬತಾವು. ಸೊ ನೀವು ಅವಾಗ ಹೇಳ್ತೀರಾ, ನನ್ನ ಹೆಸರು ಸೂರ್ಯಕುಮಾರ್ ಎಂ, ನನ್ನ ಹೆಸರು ಸೂರ್ಯಕುಮಾರ್ ಎಂ, ಮೇರಾ ನಾಮ್, ನನ್ನ ಹೆಸರು ಸೂರ್ಯಕುಮಾರ್ ಎಂ ಹೇ, ಸೂರ್ಯಕುಮಾರ್ ಎಂ ಇದೆ, ನನ್ನ ಹೆಸರು ಸೂರ್ಯಕುಮಾರ್ ಎಂ, ಮೇರಾ ನಾಮ್ ಸೂರ್ಯಕುಮಾರ್ ಎಂ ಹೇ. ನಾನು ಶಿರ್ಸಿ ಕರ್ನಾಟಕದಿಂದ ಬರ್ತಿರೋದು. ನಾನು ಮೇ ಶಿರ್ಸಿ, ಮೇ ಶಿರ್ಸಿ ಕರ್ನಾಟಕ ಸೆ ಹ್ಞೂ, ಕರ್ನಾಟಕದಿಂದ ಬರ್ತಿರೋದ್ರ ಕರ್ನಾಟಕದಿಂದ, ಕರ್ನಾಟಕ ಸೆ ಹ್ಞೂ. ಮೇ ನಾನು ಶಿರ್ಸಿ ಕರ್ನಾಟಕ ಸೆ ಹ್ಞೂ, ಶಿರ್ಸಿ ಕರ್ನಾಟಕದಿಂದ ಬರ್ತಿರೋದು, ಶಿರ್ಸಿ ಕರ್ನಾಟಕದವನು. ನನ್ನ ವಿದ್ಯಾಭ್ಯಾಸ ಉಲ್ಲೇಖಲ್ ಮತ್ತು ಶಿರ್ಸಿಯಲ್ಲಾಗಿದೆ. ಮೇರಾ ಪಡಾಯಿ, ನನ್ನ ವಿದ್ಯಾಭ್ಯಾಸ ಮೇರಾ ಪಡಾಯಿ ಉಲ್ಲೇಖಲ್ ಔರ್ ಶಿರ್ಸಿ ಮೇ, ಉಲ್ಲೇಖಲ್ ಮತ್ತು ಶಿರ್ಸಿಯಲ್ಲಿ ಆಗಿದೆ. ಹುವಾ ಹೇ, ನನ್ನ ವಿದ್ಯಾಭ್ಯಾಸ ಮೇರಾ ಪಡಾಯಿ ಉಲ್ಲೇಖಲ್ ಔರ್ ಶಿರ್ಸಿ ಮೇ, ಉಲ್ಲೇಖಲ್ ಮತ್ತು ಶಿರ್ಸಿಯಲ್ಲಿ ಆಗಿದೆ. ನಾನು ಶಿರ್ಸಿ ಕರ್ನಾಟಕದಿಂದ ಬರ್ತಿರೋದು. ಮೇ ಶಿರ್ಸಿ ಕರ್ನಾಟಕ ಸೆ ಹ್ಞೂ, ನನ್ನ ವಿದ್ಯಾಭ್ಯಾಸ ಉಲ್ಲೇಖಲ್ ಮತ್ತು ಶಿರ್ಸಿಯಲ್ಲಾಗಿದೆ. ಮೇರಾ ಪಡಾಯಿ ಉಲ್ಲೇಖಲ್ ಔರ್ ಶಿರ್ಸಿ ಮೇ ಹುವಾ ಹೇ. ಇಂಜಿನಿಯರಿಂಗ್ ಮಾಡಿರೋದು ಬೆಂಗಳೂರಿನಲ್ಲಿ. ಬೆಂಗಳೂರು ಮೇ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಿಯಾ ಹೇ, ಇಂಜಿನಿಯರಿಂಗ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಮಾಡಿರೋದು ಇಂಜಿನಿಯರಿಂಗ್ ಕಿಯಾ ಹೇ ಬೆಂಗಳೂರು ಮೇ, ಬೆಂಗಳೂರು ಮೇ. ಸರಿ, ನಿಮ್ಮ ಊರಿನ ಬಗ್ಗೆ. ಸೊ ಅವ್ರು ಕೇಳ್ತಾರೆ ನಿಮಗೆ, ಸೊ ನಿಮ್ಮ ಊರಿನ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಸರಿ, ನಿಮ್ಮ ಊರಿನ ಬಗ್ಗೆ ಸ್ವಲ್ಪ ಹೇಳಿ ಇಂಟರ್ವ್ಯೂ ಮಾಡೋರು. ಅಚ್ಚಾ, ಸರಿ ಅಚ್ಚಾ, ಆಪ್ಕೆ ನೇಟಿವ್ ಕೆ, ನಿಮ್ಮ ಊರಿನ ಬಗ್ಗೆ. ಬಾರೇಮೆ ಅಂದರೆ ಬಗ್ಗೆ ಅಂತ, ಬಾರೇಮೆ ಅಂದರೆ ಬಗ್ಗೆ. ಥೋಡಾ ಬತಾಯಿ, ಸ್ವಲ್ಪ ಹೇಳಿ. ಅಚ್ಚಾ, ಆಪ್ಕೆ ನೇಟಿವ್ ಕೆ, ಸರಿ, ನಿಮ್ಮ ಊರಿನ ಬಗ್ಗೆ ಥೋಡಾ ಬತಾಯಿ, ಸ್ವಲ್ಪ ಹೇಳಿ. ಬಾರೇಮೆ ಅಂದರೆ ಬಗ್ಗೆ. ಇಂಜಿನಿಯರಿಂಗ್ ಮಾಡಿರೋದು ಬೆಂಗಳೂರಿನಲ್ಲಿ. ಬೆಂಗಳೂರು ಮೇ ಇಂಜಿನಿಯರಿಂಗ್ ಕಿಯಾ ಹೇ. ಸರಿ, ನಿಮ್ಮ ಊರಿನ ಬಗ್ಗೆ ಸ್ವಲ್ಪ ಹೇಳಿ. ಅಚ್ಚಾ, ಆಪ್ಕೆ ನೇಟಿವ್ ಕೆ ಬಾರೇ ಮೇ ಥೋಡಾ ಬತಾಯಿ. ಸೊ ನೀವು ಅವಾಗ ಹೇಳ್ತೀರಾ, ಶಿರ್ಸಿ ಇದು ಪಶ್ಚಿಮ ಘಟ್ಟದಲ್ಲಿರುವ ಒಂದು ಪಟ್ಟಣ. ಶಿರ್ಸಿ ಎ ಪಶ್ಚಿಮ ಘಟ್ಟ ಮೇ, ಪಶ್ಚಿಮ ಘಟ್ಟದಲ್ಲಿ
ये अंदरे इदु पश्चिम घाट में पश्चिम घाट इरुव ओंदु पट्टण पश्चिम घाट में स्थित एक टाउन है इदु ओंदु पट्टण सिरसी ये पश्चिम घाट में स्थित एक टाउन है सिरसी इदु पश्चिम घाट इरुव ओंदु पट्टण अम्मा मारिकांबे हसिराद काडु जलपातगळु इल्लिन प्रमुख आकर्षणे आगिवे माता मारिकांबा अम्मा मारिकांबे हराभरा जंगल हसिराद काडु जलपातगळु वाटरफॉल्स इल्लिन प्रमुख आकर्षणे आगिदे यहाँ का प्रमुख आकर्षण है अम्मा मारिकांबे हसिराद काडु जलपातगळु इल्लिन प्रमुख आकर्षणे आगिवे माता मारिकांबा अम्मा मारिकांबे हराभरा जंगल हसिराद काडु वाटरफॉल्स वाटरफॉल्स यहाँ का प्रमुख आकर्षण है इल्लिन प्रमुख आकर्षणे आगिवे सो निमगे इंटरव्यू अवर तिर्ग केळ्तारे मत्ते निम्म तांत्रिक ज्ञानद बग्गे हेळि और आपके मत्ते निम्म तकनीकी ज्ञान अंद्रे तांत्रिक ज्ञान बारे में बग्गे थोड़ा बताओ स्वल्प हेळि और आपके तकनीकी ज्ञान के बारे में और आपके तकनीकी ज्ञान के बारे में थोड़ा बताओ मत्ते निम्म तांत्रिक ज्ञानद बग्गे स्वल्प हेळि थोड़ा बताओ सो नीवु आवाग हेळ्तीरा एनंतीरा ನಾನು ಮಷೀನ್ ಲರ್ನಿಂಗ್ ಕೋರ್ಸ್ ಮಾಡಿದ್ದೀನಿ ಹಾಗೂ ಕೆಲಸ ಮಾಡಿದ ಅನುಭವ ಇದೆ ಮೇನೆ ಮಷೀನ್ ಲರ್ನಿಂಗ್ ಕೋರ್ಸಸ್ ಕಿಯಾ ಹೇ ಮೇನೆ ನಾನು ಮಷೀನ್ ಲರ್ನಿಂಗ್ ಕೋರ್ಸ್ ಕಿಯಾ ಹೇ ಮಷೀನ್ ಲರ್ನಿಂಗ್ ಕೋರ್ಸ್ ಮಾಡಿದ್ದೀನಿ ಹಾಗೂ ಆರ್ ಕಾಮ್ ಕಾ ಬಹು ತಜುರ್ಬಾ ಹೇ ಕೆಲಸ ಮಾಡಿದ ಅನುಭವ ಇದೆ ಕೆಲಸ ಕಾಮ್ ಮಾಡಿದ ಅನುಭವ ಇದೆ ಕಾ ಬಹು ತಜುರ್ಬಾ ಹೇ ಕಾಮ್ ಕಾ ಬಹು ತಜುರ್ಬಾ ಹೇ ಮತ್ತೆ ನಿಮ್ಮ ತಾಂತ್ರಿಕ ಬಗ್ಗೆ ಹೇಳಿ ಅಂತ ಕೇಳಿದಾಗ ನೀವೇನು ಹೇಳ್ತೀರಾ ಅವ್ರು ಏನು ಕೇಳ್ತಾರೆ ಅವ್ರ ಆಪ್ಕೆ ತಕ್ನೀಕಿ ಜ್ಞಾನಕ್ಕೆ ಬಾರೆ ಮೇಲೆ ಥೋಡ ಬತಾವು ಸೊ ಹಂಗೆ ಕೇಳಿದಾಗ ನೀವೇನು ಹೇಳ್ತೀರಾ ನಾನು ಮಷೀನ್ ಲರ್ನಿಂಗ್ ಕೋರ್ಸ್ ಮಾಡಿದ್ದೀನಿ ಹಾಗೂ ಕೆಲಸ ಮಾಡಿದ ಅನುಭವ ಇದೆ ನಾನು ಮೇನೆ ಮಷೀನ್ ಲರ್ನಿಂಗ್ ಕೋರ್ಸ್ ಕಿಯಾ ಹೇ ಮಾಡಿದ್ದೀನಿ ಆರ್ ಹಾಗೂ ಕೆಲಸ ಮಾಡಿದ ಅನುಭವ ಇದೆ ಕಾಮ್ ಕಾ ಬಹುತ್ ತಜುರ್ಬಾ ಹೇ ಹಾಗಾದರೆ ನೀವು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸೊ ನೀವು ಅಲ್ಲಿ ಇಂಟರ್ವ್ಯೂ ಹೋಗಿರೋದು ಟೀಚಿಂಗ್ ಮಾಡೋದಕ್ಕೆ ಲೆಕ್ಚರಿಂಗ್ ಮಾಡೋದಕ್ಕೆ ಹಾಗಾದರೆ ನೀವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರಾಗೋದಕ್ಕೆ ಎಲ್ಲ ಅರ್ಹತೆಗಳಿವೆ ಸಾರಿ ಇವಾಗ ಹೇಳ್ತಾರೆ ನೀವು ಆಗ್ಬೋದು ಶಿಕ್ಷಕರು ಅಂತ ತೋ ಆಪ್ ಹಮಾರೆ ವಿದ್ಯಾಸಂಸ್ಥಾಮೆ ತೋ ಆಪ್ ಹಾಗಾದರೆ ತಾವು ಹಮಾರೆ ವಿದ್ಯಾಸಂಸ್ಥಾಮೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕ್ ಬನ್ನೇಕಿ ಶಿಕ್ಷಕರಾಗುವುದಕ್ಕೆ ಕಾಬಿಲಿಯತ್ ರಕ್ತೆ ಎಲ್ಲ ಅರ್ಹತೆಗಳಿವೆ ಕಾಬಿಲಿಯತ್ ಅಂದರೆ ಅರ್ಹತೆ ಯೋಗ್ಯತೆ ಕಾಬಿಲಿಯತ್ ರಕ್ತೆ ಹೇ ಎಲ್ಲ ಅರ್ಹತೆಗಳಿವೆ ತೋ ಆಪ್ ಹಮಾರೆ ವಿದ್ಯಾಸಂಸ್ಥಾಮೆ ಶಿಕ್ಷಕ್ ಬನ್ನೇಕಿ ಕಾಬಿಲಿಯತ್ ರಕ್ತೆ ಹೇ ಸೊ ಅದವ್ರು ಏನು ಹೇಳ್ತಾರೆ ಖುಷಿಯಾಗೋರು ನೀವು ನಾಳೆಯಿಂದ ಜಾಯಿನ್ ಮಾಡಿ ಆಪ್ ಕಲ್ಸೆ ಜಾಯಿನ್ ಕರ್ಸಕ್ತೆ ಹೋ ಆಪ್ ನೀವು ಕಲ್ಸೆ ನಾಳೆಯಿಂದ ಜಾಯಿನ್ ಮಾಡಿ ಜಾಯಿನ್ ಕರೋ ಜಾಯಿನ್ ಕರ್ಸಕ್ತೆ ಹೋ ನೀವು ನಾಳೆಯಿಂದ ಜಾಯಿನ್ ಮಾಡಿ ಆಪ್ ಕಲ್ಸೆ ಜಾಯಿನ್ ಕರ್ಸಕ್ತೆ ಹೋ ಸೊ ನೀವು ಅದಕ್ಕೆ ಏನು ಹೇಳ್ತೀರಾ ತುಂಬ ಧನ್ಯವಾದಗಳು ಸರ್ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಹಿಂಗೆ ಹೇಳ್ತೀರಾ ಬಹುತ್ ಧನ್ಯವಾದ ಸರ್ಜಿ ಬಹುತ್ ಧನ್ಯವಾದ ಸರ್ಜಿ ಅಂದರೆ ತುಂಬ ಧನ್ಯವಾದಗಳು ಸರ್ ಆಪ್ಸೆ ಬಾತ್ ಕರ್ಕೆ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಬಹುತ್ ಅಚ್ಚಾ ಲಗ ಸೊ ಇನ್ನೊಂದು ಸಾರಿ ಗ್ಲಾನ್ಸ್ ಮಾಡಿಬಿಡೋಣ ಹಲೋ ಸರ್ ಗುಡ್ ಮಾರ್ನಿಂಗ್ ನಾನು ಒಳಗೆ ಬರಬಹುದೇ ಕ್ಯಾ ಮೈ ಅಂದರ್ ಆಸಕ್ತ ಹ್ಞೂ ಬನ್ನಿ ಬನ್ನಿ ದಯವಿಟ್ಟು ಕೂತ್ಕೊಳ್ಳಿ ಆವು ಆವು ಕೃಪಯಾ ಬೆಡ್ ಜಾವು ಧನ್ಯವಾದಗಳು ಸರ್ ಧನ್ಯವಾದ ಸರ್ಜಿ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಪ್ನೆ ಬಾರೆ ಮೇ ಥೋಡ ಬತಾವು ನನ್ನ ಹೆಸರು ಸೂರ್ಯಕುಮಾರ್ ಎಂ ಮೇರಾ ನಾಮ್ ಸೂರ್ಯಕುಮಾರ್ ಎಂ ಹೇ ನಾನು ಶಿರ್ಸಿ ಕರ್ನಾಟಕದಿಂದ ಬರ್ತಿರೋದು ಮೇ ಶಿರ್ಸಿ ಕರ್ನಾಟಕ ಸೆ ಹ್ಞೂ ನನ್ನ ವಿದ್ಯಾಭ್ಯಾಸ ಉಲ್ಲೇಖಲ್ ಮತ್ತು ಶಿರ್ಸಿಯಲ್ಲೇ ಆಗಿದೆ ಮೇರಾ ಪಡಾಯಿ ಉಲ್ಲೇಖಲ್ ಅವ್ರ ಶಿರ್ಸಿ ಮೇ ಹೂವ ಹೇ ಇಂಜಿನಿಯರಿಂಗ್ ಮಾಡಿರೋದು ಬೆಂಗಳೂರಿನಲ್ಲಿ ಬೆಂಗಳೂರು ಮೇ ಇಂಜಿನಿಯರಿಂಗ್ ಕಿಯಾ ಹೇ ಸರಿ ನಿಮ್ಮ ಊರಿನ ಬಗ್ಗೆ ಸ್ವಲ್ಪ ಹೇಳಿ ಅಚ್ಚಾ ಆಪ್ಕೆ ನೇಟಿವ್ ಕೆ ಬಾರೆ ಮೇ ಥೋಡ ಬತಾಯಿಯೇ ಶಿರ್ಸಿ ಇದು ಪಶ್ಚಿಮ ಘಟ್ಟದಲ್ಲಿ ಇರುವ ಒಂದು ಪಟ್ಟಣ ಶಿರ್ಸಿ ಎ ಪಶ್ಚಿಮ ಘಟ್ ಮೇ ಸ್ಥಿತಿಯ ಟೌನ್ ಹೇ ಅಮ್ಮ ಮಾರಿಕಾಂಬೆ ಹಸಿರಾದ ಕಾಡು ಜಲಪಾತಗಳು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿವೆ ಮಾತಾ ಮಾರಿಕಾಂಬಾ ಹರಾಭರಾ ಜಂಗಲ್ ವಾಟರ್ಫಾಲ್ಸ್ ಯಹಾ ಕಾ ಪ್ರಮುಖ ಆಕರ್ಷಣ ಹೇ ಸೊ ಅವ್ರು ನಿಮ್ಗೆ ಏನು ಕೇಳ್ತಾರೆ ಮತ್ತೆ ನಿಮ್ಮ ತಾಂತ್ರಿಕ ಜ್ಞಾನದ ಬಗ್ಗೆ ಹೇಳಿ ಅಂದಾಗ ಆರ್ ಆಪ್ಕೆ ತಕ್ನೀಕಿ ಜ್ಞಾನಕ್ಕೆ ಬಾರೆ ಮೇ ಥೋಡಾ ಬತಾವು
ನಾನು ಮಷಿನ್ ಲರ್ನಿಂಗ್ ಕೋರ್ಸ್ ಮಾಡಿದ್ದೀನಿ ಹಾಗೂ ಕೆಲಸ ಮಾಡಿದ ಅನುಭವ ಇದೆ. ಮೇನೆ ಮಷಿನ್ ಲರ್ನಿಂಗ್ ಕೆ ಕೋರ್ಸ್ ಕಿಯಾ ಹೇ ಔರ್ ಕಾಮ್ ಕಾ ಬಹುತ್ ತಜುರ್ಬಾ ಹೇ. ಹಾಗಾದರೆ ನೀವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರಾಗುವುದಕ್ಕೆ ಎಲ್ಲ ಅರ್ಹತೆಗಳಿವೆ. ತೋ ಆಪ್ ಹಮಾರೆ ವಿದ್ಯಾಸಂಸ್ಥಾ ಮೇ ಶಿಕ್ಷಕ್ ಬನ್ನೆ ಕಿ ಕಾಬಿಲಿಯತ್ ರಖತೆ ಹೇ. ನೀವು ನಾಳೆಯಿಂದ ಜಾಯಿನ್ ಮಾಡಿ, ಆಪ್ ಕಲ್ಸೆ ಜಾಯಿನ್ ಕರ್ ಸಕ್ತೆ ಹೋ. ತುಂಬ ಧನ್ಯವಾದಗಳು ಸರ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿಯಾಯಿತು. ಬಹುತ್ ಧನ್ಯವಾದ ಸರ್ ಜಿ, ಆಪ್ಕೆ ಆಪ್ಸೆ ಬಾತ್ ಕರ್ಕೆ ಬಹುತ್ ಅಚ್ಚಾ ಲಗಾ. ಇನ್ನೊಂದು ಸಲ ಹಿಂದಿದ ಮಾತ್ರ ನೋಡ್ಕೊಂಬರೋಣ. ಕ್ಯಾ ಮೈ ಅಂದರ್ ಆ ಸಕ್ತಾ ಹೂ? ಅರೆ ಆವೋ ಆವೋ, ಕೃಪಯಾ ಬೆಡ್ ಜಾವು. ಧನ್ಯವಾದ ಸರ್ ಜಿ. ಫಸ್ಟ್ ಆಪ್ ಉನ್ಸೆ ಪೂಛತೆ ಹೋ, ಹಲೋ ಸರ್ ಗುಡ್ ಮಾರ್ನಿಂಗ್, ಕ್ಯಾ ಮೈ ಅಂದರ್ ಆ ಸಕ್ತಾ ಹೂ? ತೋ ಇಂಟರ್ವ್ಯೂರ್ ಆಪ್ಸೆ ಬೋಲೆಂಗೆ ಆವೋ ಆವೋ ಕೃಪಯಾ ಬೆಡ್ ಜಾವು. ತೋ ಆ ಬೋಲೆಂಗ್ ನೀವು ತಿರ್ಗಾ ಹೇಳ್ತೀರಾ ಅವರಿಗೆ ಧನ್ಯವಾದ ಸರ್ ಜಿ, ಅಪ್ನೆ ಬಾರೇ ಮೇ ಥೋಡಾ ಬತಾವು ಅಂತ ಅವ್ರು ಕೇಳಿದಾಗ ನೀವು ಹೇಳ್ತೀರಾ, ಮೇರಾ ನಾಮ್ ಸೂರ್ಯಕುಮಾರಿ ಎಮ್ ಹೇ, ಮೈ ಸಿರ್ಸಿ ಕರ್ನಾಟಕ ಸೇ ಹೂ, ಮೇರಾ ಪಡಾಯಿ ಹುಲೇಕಲ್ ಔರ್ ಸಿರ್ಸಿ ಮೇ ಹುವಾ ಹೇ, ಇಂಜಿನಿಯರಿಂಗ್ ಮೇನೆ ಬೆಂಗಳೂರು ಮೇ ಕಿಯಾ ಹೇ. ಅಚ್ಚಾ, ತೋ ಅವ್ರು ಏನು ಕೇಳ್ತಾರೆ, ಅಚ್ಚಾ ಆಪ್ಕೆ ನೇಟಿವ್ ಕೆ ಬಾರೇ ಮೇ ಥೋಡಾ ಬತಾಯಿಯೇ, ಸಿರ್ಸಿ ಎ ಪಶ್ಚಿಮ ಘಟ್ ಮೇ ಸ್ಥಿತಿ ಎಕ್ ಟೌನೇ ನೀವು ಹೇಳ್ತೀರಾ, ಮಾತಾ ಮಾರಿಕಾಂಬಾ, ಹರಗ ಬರಾ ಜಂಗಲ್, ವಾಟರ್ಫಾಲ್ಸ್ ಯಾ ಕಾ ಪ್ರಮುಖ ಆಕರ್ಷಣ ಹೇ, ಔರ್ ಆಪ್ಕೆ ತಕ್ನೀಕಿ ಜ್ಞಾನ ಕೆ ಬಾರೇ ಮೇ ಥೋಡಾ ಬತಾವು ಅಂತ ಅವ್ರು ಕೇಳಿದ್ರೆ, ಸೊ ನೀವು ಹೇಳ್ತೀರಾ ಮೈನೆ ಮಷಿನ್ ಲರ್ನಿಂಗ್ ಕೋರ್ಸಸ್ ಕಿಯ ಹೇ ಔರ್ ಕಾಮ್ ಕೋ ಬಹುತ್ ತಜುರ್ಬಾ ಹೇ. ತೋ ಆಪ್ ಹಮಾರೆ ವಿದ್ಯಾಸಂಸ್ಥಾ ಮೇ ಶಿಕ್ಷಕ್ ಬನ್ನೆ ಕಿ ಕಾಬಿಲಿಯತ್ ರಖತೆ ಹೇ ಅಂತ ಅವ್ರು ಹೇಳ್ತಾರೆ. ಹಾಗೆ ನೀವು ನಾಳೆಯಿಂದ ಜಾಯಿನ್ ಆಗಿ ಅಂತ ಆಪ್ ಕಲ್ಸೆ ಜಾಯಿನ್ ಕರ್ ಸಕ್ತೆ ಹೋ ಅಂತಾರೆ. ಸೊ ಅವಾಗ ನೀವು ಅವ್ರಿಗೆ ಹೇಳ್ತೀರಾ, ಬಹುತ್ ಧನ್ಯವಾದ ಸರ್ ಜಿ, ಅವಸೆ ಬಾತ್ ಕರ್ಕೆ ಬಹುತ್ ಅಚ್ಚಾ ಲಗಾ. ಐ ಹೋಪ್ ಯು ಫೌಂಡ್ ಮೈ ವಿಡಿಯೋ ಯೂಸ್ಫುಲ್ ಇನ್ ಲರ್ನಿಂಗ್ ಕನ್ನಡ, ಸಾರಿ ಲರ್ನಿಂಗ್ ಹಿಂದಿ ಯೂಸಿಂಗ್ ಕನ್ನಡ. ದ ಯು ಎಕ್ಸಾಂಪಲ್ ವಾಸ್ ಆಲ್ಸೋ ಯೂಸ್ಫುಲ್ ವಾಟ್ ಐ ಯೂಸ್ಡ್ ಹಿಯರ್ ದ ಇಂಟರ್ವ್ಯೂ ಎಕ್ಸಾಂಪಲ್. ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ಸೂರ್ಯಕುಮಾರ್ ಎಮ್ ಆಸ್ಕ್, ಸೂರ್ಯಕುಮಾರ್ ಎಮ್ ನಿಮ್ದು ನಿಮಗೋಸ್ಕರ ಮಾಡಿರೋದು ಫೀಡ್ಬ್ಯಾಕ್. ಸೊ ಡ್ರಾಪ್ ಇನ್ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಇನ್ ದ ಕಮೆಂಟ್ ಸೆಕ್ಷನ್. ಜೈನ್ ಹಾಗೆ ನಿಮಗೆ ಯಾವುದೇ ಥರದ ವಿಡಿಯೋಗಳು ಬೇಕು ಅಂದರೆ ಆ ಥರದ ಎಕ್ಸಾಂಪಲ್ ಹೇಳಿ, ಐ ಟ್ರೈ ಟು ಮೇಕ್ ದ್ಯಾಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ ಹಿಂದ್.